ಸ್ನೇಹಿತರೆ, ನಮ್ಮೊಂದು ಭಾರತೀಯ ಸಶಸ್ತ್ರ ಪಡೆಯಲ್ಲಿ ಅರ್ಜಿಯನ್ನು ಕರೆದಿರ್ತಾರೆ. ಟೋಟಲ್ ಆಗಿ 450 ಪೋಸ್ಟ್ಗಳು ಖಾಲಿ ಇರತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಒಂದು ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರಾಗಿ ಅರ್ಜಿಯನ್ನ ಸಲ್ಲಿಸೆ. ಇಲ್ಲಿ ಪುರುಷರು ಅರ್ಜಿ ಸಲ್ಲಿಸಿ ಮತ್ತು ಮಹಿಳಾ ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸಬಹುದು. ನೋಡಿ ಸ್ನೇಹಿತರೆ, 2024ರ ಹೊಸ ನೇಮಕಾತಿಯಾಗಿ ಇರತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ನೀವು ಅರ್ಜಿ ಸಲ್ಲಿಸಬೇಕು ಅನ್ಕೊಂಡಿದ್ರೆ 4 ಆಗಸ್ಟ್ 2024ರ ತನಕ ಅವಕಾಶ ಕೊಟ್ಟಿದ್ದಾರೆ. ಅಲ್ಲಿ ತನಕ ನಿಮಗೆ ಟೈಮ್ ಇರತ್ತೆ. ಸ್ವಲ್ಪ ಬೇಗ ಅರ್ಜಿ ಸಲ್ಲಿಸಿದ್ರೆ ತುಂಬ ಒಳ್ಳೆಯದು. ಕೊನೆಯ ದಿನಾಂಕದಂದು ಅರ್ಜಿ ಸಲ್ಲಿಸೋಕಾದ್ರೆ ಸರ್ವ್ ತುಂಬ ಅಂದ್ರೆ ತುಂಬ ಬಿಜಿ ಆಗತ್ತೆ. ಆದ ಕಾರಣಕ್ಕಾಗಿ ಸ್ವಲ್ಪ ಬೇಗ ಅರ್ಜಿ ಸಲ್ಲಿಸಿ. ನೋಡಿ ಸ್ನೇಹಿತರೆ, ಇದೊಂದು ಅಭ್ಯರ್ಥಿಗೆ ಗುಡ್ ನ್ಯೂಸ್ ಆಗಿರತ್ತೆ. ಸುಮಾರು 450 ಪೋಸ್ಟ್ಗೆ ಅರ್ಜಿಯನ್ನು ಕರೆದಿರ್ತಾರೆ. ಇದು 2024ರ ನೇಮಕಾತಿ ಆಗಿರತ್ತೆ. ಇದ್ರ ಬಗ್ಗೆ ಸಂಪೂರ್ಣ ತಿಳಿಸ್ಕೊಡ್ತೇವೆ. ಇಲ್ಲಿ ದೈಹಿಕ ಪರೀಕ್ಷೆ ಯಾವ ರೀತಿ ನಡೆಸ್ತಾರೆ ಮತ್ತು ಮೆಡಿಕಲ್ ಟೆಸ್ಟ್ ಯಾವ ರೀತಿ ನಡೆಸ್ತಾರೆ, ಅದೇ ರೀತಿಯಾಗಿ ಲಿಖಿತ ಪರೀಕ್ಷೆಯಲ್ಲಿ ಯಾವ್ಯಾವ ಒಂದು ವಿಷಯ ಬಂದಿರತ್ತೆ ಮತ್ತು ಪಠ್ಯಕ್ರಮ ಹೇಗಿರತ್ತೆ, ಯಾವ ಬುಕ್ಕನ್ನು ಓದಬೇಕು, ಡೀಟೇಲ್ಸ್ ಸಂಪೂರ್ಣ ತಿಳಿಸ್ಕೊಡ್ತೇವೆ. ನೀವೇನು ಮಾಡಬೇಕಂದ್ರೆ ವಿಡಿಯೋ ಕೊನೆತನ ಕಾಣಬೇಕು, ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ. ಮತ್ತು ಆಯ್ಕೆದ ಅಭ್ಯರ್ಥಿಗೆ ಮಂತ್ಲಿ ವೇತನ. ನೋಡಿ ಸ್ನೇಹಿತರೆ, ಈ ಒಂದು ಪೋಸ್ಟಿಗೆ ನಾನು ಅರ್ಜಿ ಸಲ್ಲಿಸಿ ಇಲ್ಲಾಂದ್ರೆ ಬಿಡಿ, ಆದಷ್ಟು ವಿಡಿಯೋ ಕೊನೆತನಕೊಂಡು. ಯಾಕಂದ್ರೆ ನಿಮಗೆ ಯಾವ ಒಂದು ಇಲಾಖೆಯಲ್ಲಿ ಎಷ್ಟು ವೇತನ ಕೊಡ್ತಾರೆ ಮತ್ತು ಏಜ್ ಲಿಮಿಟ್ ಎಷ್ಟು ಇರತ್ತೆ ಮತ್ತು ಅದಕ್ಕೆ ದೈಹಿಕ ಪರೀಕ್ಷೆ ಯಾವ ರೀತಿ ತಯಾರಿ ಮಾಡಬೇಕು, ಸಂಪೂರ್ಣ ಮಾಹಿತಿ ನಿಮಗೂ ಕೂಡ ಅರ್ಥ ಆಗತ್ತೆ. ಇದು ಒಂದೇ ಇಲಾಖೆ ಅಲ್ಲ ಸ್ನೇಹಿತರೆ, ಬೇರೆ ಇಲಾಖೆಯಲ್ಲೂ ಕೂಡ ನೀವು ಅರ್ಜಿ ಸಲ್ಲಿಸ್ತಾರಲ್ಲ, ಅಲ್ಲಿ ಕೂಡ ನಮಗೆ ತುಂಬಾ ಅಂದ್ರೆ ತುಂಬಾ ಮುಖ್ಯ ಆಗಿರತ್ತೆ. ಅದೇ ಒಂದು ಕಾರಣಕ್ಕಾಗಿ ಈ ಒಂದು ವಿಡಿಯೋ ಕೊಂಡ್ತನ್ಕೊಂಡು ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ. ಮತ್ತು ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜುಕಿನ ಬೆಲ್ ಬಟನ್ ಅನ್ನು ಆಲ್ ಮೇಲೆ ಪ್ರೆಸ್ ಮಾಡ್ಕೊಂಡು ನಾವು ಹಾಕೊಲ್ಲ ಹೊಸ ಹೊಸ ಆಫರ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ಬೇಗನೆ ತಲುಪ್ತದೆ. ಬನ್ನಿ ಸಾಂತ್ರೆ, ಪೋಸ್ಟ್ ಬಗ್ಗೆ ಒಂದೊಂದಾಗಿ ತಿಳಿಸ್ಕೊಡ್ತೇವೆ. ನೋಡಿ ಸಾಂತ್ರೆ, ಇಲ್ಲಿ ಟೋಟಲ್ ಆಗಿ ಪುರುಷ ಅಭ್ಯರ್ಥಿ ಸಂಬಂಧಪಟ್ಟಂತೆ ಇಲ್ಲಿ 338 ಪೋಸ್ಟ್ಗಳು ಖಾಲಿ ಇರತ್ತೆ. ಅದೇ ರೀತಿಯಾಗಿ ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ ಇಲ್ಲಿ 112 ಪೋಸ್ಟ್ಗೆ ಅರ್ಜಿಯನ್ನು ಕರೆದಿರ್ತಾರೆ. ಟೋಟಲ್ ಆಗಿ 450 ಪೋಸ್ಟ್ಗಳು ಖಾಲಿ ಇರತ್ತೆ. ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಿ. ಇದು ಆಫ್ಲೈನ್ ಮುಖಾಂತರಿಗೆ ಅರ್ಜಿ ಸಲ್ಲಿಸಲು ಅವಕಾಶ ಇರೋದಿಲ್ಲ, ಆನ್ಲೈನಲ್ಲೇ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇರ್ಬೋದು. ಇಲ್ಲಿ 3ನೇ 4 ವೆಬ್ಸೈಟ್ ಕೊಟ್ಟಿದ್ದಾರೆ. ಇದೇ ಒಂದು ವೆಬ್ಸೈಟ್ ಮುಖಾಂತರಾಗಿ ಮೊದಲಿಗೆ ರಿಜಿಸ್ಟರ್ ಆಗಬೇಕಾಗತ್ತೆ, ಆಮೇಲೆ ಲಾಗಿನ್ ಮಾಡ್ಕೊಂಡು ಅಪ್ಲೈ ಮಾಡಿ. ಇದ್ರ ಬಗ್ಗೆ ನಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಬನ್ನಿ ಸ್ನೇಹಿತರೆ, ಫಸ್ಟ್ ಬಗ್ಗೆ ಒಂದೊಂದು ತಿಳಿಸ್ಕೊಡ್ತವೆ. ಇಲ್ಲಿ ಕಲಿಯಿರೋ ಸಂಸ್ಥೆ ಹೆಸರು ಆಗಲೇ ತಿಳಿಸ್ಕೊಟ್ಟಂತೆ. ಸಶಸ್ತ್ರ ಪಡೆಯ ವೈದ್ಯಕೀಯ ಸೇವೆಗಳಲ್ಲಿ ಅರ್ಜಿಯನ್ನ ಕರೆದಿರ್ತಾರೆ. ಈ ಒಂದು ಪೋಸ್ಟ್ಗೆ ಅರ್ಜಿ ಸಲ್ಲಿಸಿ ಆಯ್ಕೆ ಆದರೆ ನಮ್ಮ ಒಂದು ಕರ್ನಾಟಕದಲ್ಲಿ ಕೆಲಸ ಇರತ್ತೆ, ನಮ್ಮ ಕರ್ನಾಟಕ ಬಿಟ್ಟು ಬೇರೆ ರಾಜ್ಯದಲ್ಲಿ ಕೆಲಸ ಇರತ್ತೆ, ಒಟ್ಟಾರೆ ಅಖಿಲ ಭಾರತದಲ್ಲಿ ನಮಗೆ ಕೆಲಸ ಇರತ್ತೆ. ಮತ್ತು ಇಲ್ಲಿ ಕಲಿಯಿರೋ ಪೋಸ್ಟ್ ಹೆಸರು ವೈದ್ಯಕೀಯ ಅಧಿಕಾರಿ ಪೋಸ್ಟ್ಗೆ ಅರ್ಜಿಯನ್ನು ಕರೆದಿರ್ತಾರೆ. ಇದೇ ಒಂದು ಪೋಸ್ಟ್ಗೆ ನೀವು ಅಪ್ಲೈ ಮಾಡಬೇಕಾಗತ್ತೆ. ಇನ್ನು 2024ರ ಅಂತ ಶೈಕ್ಷಣಿಕ ಅರ್ಹತೆಗಳು, ಅಭ್ಯರ್ಥಿ ಮೊದಲನೇದಾಗಿ ಮಾನ್ಯತೆ ಪಡೆದ ಮನೆಯಿಂದ ಅಂದರೆ ವಿಶ್ವವಿದ್ಯಾಲಯಗಳಿಂದ MBBS ಪಾಸ್ ಆದಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬೇಕಾಗತ್ತೆ. ಕಂಪಲ್ಸರಿ ಆಗಿ MBBS ಪಾಸ್ ಆಗಲೇಬೇಕು. ತುಂಬ ಜನ ಕೇಳಬಹುದು, ನಾವು ಸೆಕೆಂಡ್ PUC ಪಾಸ್ ಆಗಿದ್ದೀವಿ ಮತ್ತು ಡಿಗ್ರಿ ಪಾಸ್ ಆಗಿದ್ದೀವಿ, ನಾವು ಅರ್ಜಿ ಸಲ್ಲಿಸೋಕೆ ನಡೆಯುತ್ತಾ ಇಲ್ಲ ಅಂತ ತುಂಬ ಜನ ಕೇಳಬಹುದು. ನೋಡಿ ಸ್ನೇಹಿತರೆ, ಅವ್ರು ಕ್ಲಿಯರ್ ಕಟ್ ಆಗಿ ತಿಳಿಸ್ಕೊಟ್ಟಿದ್ದಾರೆ, MBBS ಪಾಸ್ ಆದಂಥ ವ್ಯಕ್ತಿಗಳು ಮಾತ್ರ ಅಪ್ಲೈ ಮಾಡಿ ಅಂತ. ಇದ್ರ ಬಗ್ಗೆ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇನ್ನು ಇದಕ್ಕೆ ವಯಸ್ಸಿನ ಮಿತಿ 2024ರ ಅಂತ. ಈ ಒಂದು ಸಶಸ್ತ್ರ ಪಡೆಯಲ್ಲಿ ನೇಮಕಾತಿ 2024ರ ನೇಮಕಾತಿ ಪ್ರಕಾರ ಇಲ್ಲಿ MBBS ಹೊಂದಿರೋರಿಗೆ 30 ವರ್ಷನ ಅಭ್ಯರ್ಥಿ ಆಗಿರಬೇಕು. ಅದೇ ರೀತಿಯಾಗಿ ಇಲ್ಲಿ ನೀವೇನಾದರೂ ಸ್ನಾತಕೋತ್ತರ ಪದವಿ ಪಾಸ್ ಆದವರಿಗೆ 35 ವರ್ಷದ ತನಕ ಅಪ್ಲೈ ಮಾಡೋದಕ್ಕೆ ಅವಕಾಶ ಇರತ್ತೆ. ನೋಡಿಕೊಂಡು ಅಪ್ಲೈ ಮಾಡಿ. ನೋಡಿ ಸ್ನೇಹಿತರೆ, ಇಲ್ಲಿ ವಯಸ್ಸಿನ ಮಿತಿ ಕೂಡ ನಿಮಗೆ ಸಡಿಲಿಕ್ಕೆ ಕೊಟ್ಟಿರ್ತಾರೆ. OBC ಅಭ್ಯರ್ಥಿಗೆ 3 ವರ್ಷ ಮತ್ತು ST ಅಭ್ಯರ್ಥಿಗೆ 5 ವರ್ಷದ ತನಕ ಸರಿಲಿಕ್ಕೆ ಇರತ್ತೆ. ಒಂದು ಸಾರಿ ನಿಮ್ಮ ವಯಸ್ಸಿನ ಮಿತಿಯನ್ನು ಲೆಕ್ಕಾಚಾರ ಮಾಡಿಕೊಂಡು ಅರ್ಜಿ ಸಲ್ಲಿಸಿದ್ರೆ ತುಂಬ ಒಳ್ಳೆಯದು. ಇನ್ನು ಅರ್ಜಿ ಶುಲ್ಕ ನೋಡಿ, ಇಲ್ಲಿ ಯಾವುದೇ ರೀತಿಯ ನಿಮಗೆ ಅರ್ಜಿ ಶುಲ್ಕ ಇರುವುದಿಲ್ಲ, ಉಚಿತವಾಗಿ ನೀವು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಮತ್ತು ಆಯ್ಕೆ ಪ್ರಕ್ರಿಯೆಯಲ್ಲಿ ಮೊದಲಿಗೆ ನಿಮಗೆ ಲಿಖಿತ ಪರೀಕ್ಷೆ ಇರತ್ತೆ, ಅದನಂತರ ಸಂದರ್ಶನ ಮುಖಾಂತರಾಗಿ ಆಯ್ಕೆಯನ್ನು ಮಾಡ್ತಾರೆ. ಇದಕ್ಕೆ ಯಾವುದೇ ರೀತಿಯ ನಿಮಗೆ ದೈಹಿಕ ಪರೀಕ್ಷೆ ಇರುವುದಿಲ್ಲ. ಇನ್ನು ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗೆ ಪ್ರಮುಖ ದಿನಾಂಕಗಳು ನೋಡಿ ಸ್ನೇಹಿತರೆ, 16/7/2024ರಿಂದ ಅರ್ಜಿ ಸಲ್ಲಿಸೋದಕ್ಕೆ ಅರ್ಜಿ ಪ್ರಾರಂಭ ಆಗತ್ತೆ. ಇಲ್ಲಿ ನೋಡಿ ಸ್ನೇಹಿತರೆ, ಡೇಟ್ ಈಗಲೇ ನೋಡಬಹುದು, 16/7/2024ರಿಂದ ಅರ್ಜಿ ಪ್ರಾರಂಭ ಆಗತ್ತೆ. ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 4 ಆಗಸ್ಟ್ 2024ರ ತನಕ ಅಪ್ಲೈ ಮಾಡಬಹುದು. ಇದ್ರ ಬಗ್ಗೆ ನಮಗೆ ಕ್ಲಿಯರ್ ಕಟ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಎನಿ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ಲ್ಲಿ ಕಮೆಂಟ್ ಮಾಡಿ. ಮತ್ತು MBBS ಪಾಸ್ ಆದಂಥ ಅಭ್ಯರ್ಥಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ, ಅವರು ಕೂಡ ಒಪ್ಪಿ ಆಗಲೇ. ಯಾವುದೇ ಅನುಭವ ಇಲ್ಲದೆ ಅರ್ಜಿಯನ್ನು ಕರೆದಿರ್ತಾರೆ, ಪರಿಷದವರು ಖಾಲಿರೋ ಪೋಸ್ಟ್ ಆಗಿರತ್ತೆ. ಎಲ್ಲರೂ ಅರ್ಜಿ ಸಲ್ಲಿಸಿ ಮತ್ತು ಹುದ್ದೆಯನ್ನು ಪಡೆದುಕೊಳ್ಳಿ. ಇದ್ರ ಬಗ್ಗೆ ನಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಮತ್ತು ಇಲ್ಲಿ ನೋಡಿ ಸ್ನೇಹಿತರೆ, ಇದೊಂದು ವೆಬ್ಸೈಟ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ.